ವಿಶ್ವಾಸ ಕಳ್ಕೊಂಡಾಗ, ಈಗ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾಗ ನಂಬರ್ ಉಳಿಸಲ್ಲ ಸರ್ಕಾರನ. ಜನರ ವಿಶ್ವಾಸ ಈಗಾಗಲೇ ಬೆಲೆ ಏರಿಕೆ ನೀತಿಯ ಕಾರಣದಿಂದಾಗಿ, ಹತ್ಯೆ ಮತ್ತು ಆತ್ಮಹತ್ಯೆ ಕಾರಣದಿಂದಾಗಿ, ಅಭಿವೃದ್ಧಿ ಶೂನ್ಯದ ಕಾರಣದಿಂದಾಗಿ ಜನರ ವಿಶ್ವಾಸ ಕಳ್ಕೊಂಡಿದೆ ಸರ್ಕಾರ. ಕೆಲವರಿಗೆ ಮಾತ್ರ ಮೃಷ್ಟಾನ್ನ ಭೋಜನ, ನಮಗೂ ಉಪವಾಸ ಅನ್ನೋ ಕಾರಣಕ್ಕೆ ಶಾಸಕರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ. ಹಾಗಾಗಿ ಶಾಸಕರ ವಿಶ್ವಾಸವೂ ಇಲ್ಲ, ಜನರ ವಿಶ್ವಾಸವೂ ಇಲ್ಲ ಅಂದ್ರೆ ಸ್ಥಿರ ಇರುತ್ತೆ. ನಾವು ಅದ್ರ ಬಗ್ಗೆ ನಾವು ಯಾವುದನ್ನು ಯೋಚನೆ ಮಾಡ್ತಿಲ್ಲ. ಜನರ ನೋವಿಗೆ ಸ್ಪಂದಿಸೋದಕ್ಕೆ ಏನು ಬೇಕು ಮತ್ತು ಸಮಸ್ಯೆಗಳನ್ನು ಲೀಡ್ ಮಾಡೋದಕ್ಕೆ ಈ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಜಾಗೃತಿ ಮೂಡಿಸೋ ಕೆಲಸ ಅಷ್ಟೇ ನಾವು ಮಾಡ್ತೀವಿ. ಒಂದು ಸಿದ್ದರಾಮಯ್ಯ ಖಾನ್ ಅನ್ನೋದು ಅವರ ನೀತಿಯನ್ನು ಪ್ರತಿಬಿಂಬಿಸಿ ನಾನು ಮಾತನ್ನು ಹೇಳಿದೆ. ಓಲೈಕೆಯ ನೀತಿ ಇದೆಯಲ್ಲ, ಓಲೈಕೆಯ ನೀತಿಯನ್ನು ಪ್ರತಿಬಿಂಬಿಸಿ ನಾನು ಸಿದ್ದರಾಮಯ್ಯ ಖಾನ್ ಅಂತ ಹೇಳಿದೆ. ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ, ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ. ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾರೆ. ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನು ಕೂಡ ಅರ್ಜುನನ ರೀತಿನಲ್ಲಿ ಆಶೀರ್ವಾದ ತಗೊಂಡಿದ್ದೀನಿ. ಅವ್ರ ಪಾತ್ರ ನಿಮಗೆ ಬಿಟ್ಟಿದ್ದೀನಿ. ಕೆಲವರು ಧೃತರಾಷ್ಟ್ರಿದ್ದಾರೆ, ಕೆಲವರು ಭೀಷ್ಮರಿದ್ದಾರೆ, ಕೆಲವರು ದ್ರೋಣಾಚಾರ್ಯರಿದ್ದಾರೆ, ಕೆಲವರು ಶಲ್ಯನ ಅಂತ ಮಾವುದೀರು ಇದ್ದಾರೆ, ಕೆಲವರು ಶಕುನಿಗಳು ಇದ್ದಾರೆ. ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಿಸಿರುವಂಥ ಸಂಸ್ಕಾರ. ಆ ಸಂಸ್ಕಾರಕ್ಕನುಗುಣವಾಗಿ ನಮಸ್ಕಾರ ಮಾಡಿದ್ದೀನಿ. ಅವ್ರ ನೀತಿಯನ್ನು ಪ್ರತಿಬಿಂಬಿಸಿ ಸಿದ್ದರಾಮಯ್ಯ ಖಾನ್ ಅಂತ ಹೇಳಿದ್ದೀನಿ. ನಾವೇನಂದ್ರೆ ಅಂಶಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ? ನಮಗೆ ಒಳ್ಳೇದು ಏನಿದೆಯೋ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ. ಹಂಗಾಗಿ ಏನು ತೊಂದರೆ ಇಲ್ಲ ನಮಗೆ. ಸುತ್ತ ಯಾ ಎಷ್ಟು ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನಷ್ಟೇ ಗ್ರಹಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.